ಸರ್ಕಾರದ ಆದೇಶ ಪರಿಪಾಲನೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ, ಡೆಫಿನೆಟ್ಲಿ ಫಾಲೋ ಮಾಡ್ತೀವಿ. ಬಟ್ ಆದರೆ ನಮ್ಮ ಡಾಕ್ಟರ್ ಸುಧಾಕರ್ ಆರೋಗ್ಯ ಮಂತ್ರಿಗಳು ರಾಜ್ಯದ ಜನತೆ ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ನಾವೆಲ್ಲ ಎರಡು ಮಾತಿಲ್ಲ. ಆದರೆ ಚಿತ್ರದುರ್ಗದ ಆರೋಗ್ಯನೇ ಬೇರೆ, ಇಲ್ಲಿ ಪರಿಸ್ಥಿತಿನೇ ಬೇರೆ. ಇದ್ರ ಬಗ್ಗೆ ಅವ್ರ ಚಿಂತನೆ ಇಲ್ಲ, ಯಾಕಂದರೆ ಇದ್ರ ಬಗ್ಗೆ ಕಾಳಜಿ ಇಲ್ಲ, ಮೊದಲು ಮಾಹಿತಿಗಳ ಕೊರತೆ ಇದೆ. ಚಿತ್ರರಂಗ ಅಂದರೆ ಚಿತ್ರರಂಗ ಇದು ಮೋಸ್ಟ್ ಪವರ್ಫುಲ್ ಮೀಡಿಯಾ ಅಂದರೆ ವರ್ಲ್ಡ್, ಒನ್ ದಿ ಬಿಗ್ಗೆಸ್ಟ್ ಬಜೆಟ್ ಆಫ್ ಯುವರತ್ರ ಸಿನಿಮಾ ಮಾಡಿದಾಗ ಅದೇ ಆರೋಗ್ಯ. ನಮ್ಮ ಆರೋಗ್ಯದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಗೊತ್ತಾಗುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದನ್ನು ಆದಷ್ಟು ಬೇಗ ಇವತ್ತೇ ಮಾಡುವಂಥ ಕೆಲಸ ಮಾಡಬೇಕು. ಯಾಕಂದರೆ ಯುವರತ್ನ ಅಂತ ದೊಡ್ಡ ಸಿನಿಮಾ ರಿಲೀಸ್ ಮಾಡೋ ಮುಂಚೆ ಇದು ಐ ತಿಂಕ್ ಪ್ರೀ ಪ್ಲ್ಯಾನ್ ಅನ್ಸುತ್ತೆ ನನಗೇನು, ಡೆಫಿನೆಟ್ಲಿ ಸಮಥಿಂಗ್ ಇಸ್ ಬಿಹೈಂಡ್ ಇಸ್ ದಟ್. ಯಾವ್ದು ಏನಿದೆ ಗೊತ್ತಿಲ್ಲ. ವಿತಿನ್ ಸರ್, ವಿತಿನ್ ಒನ್ ಡೇನಲ್ಲಿ ಅಂತ ಒಂದು ದೊಡ್ಡ ಸಿನಿಮಾ ರಿಲೀಸ್ ಮಾಡಿದಾಗ ಅವರು ಯಾವ ದೃಷ್ಟಿಯಿಂದ ಆರೋಗ್ಯ ಸಚಿವರು ಮಾಡಿ ನಮ್ಮಂತೂ ಗೊತ್ತಿಲ್ಲ. ಅದಕ್ಕೆ ಚಿತ್ರರಂಗದ ಆರೋಗ್ಯದ ಬಗ್ಗೆ ಅವ್ರಿಗೆ ಗಮನ ಇರಲಿ. ಇದರಿಂದ ಆಗ ಪರಿಣಾಮ ಏನು, ಇದ್ರ ಆಗ ಅನಾಹುತಗಳೇನು, ಇದನ್ನು ಚಿತ್ರರಂಗದ ನಿರ್ಮಾಪಕನಿಗೆ ಏನೇನು ಅನುಭವಿಸ್ತಾನೆ. ಕೋಟ್ಯಾಂತರ ಬಂಡವಾಳ ಹಾಕ್ಬಿಟ್ಟು ಈಗಾಗಲೇ ಥಿಯೇಟ್ರ್ಗಳ ಹೌಸ್ಫುಲ್ ಆಲ್ರೆಡಿ ಮೂರು ದಿನ ಥಿಯೇಟ್ರಲ್ಲಿ ಟಿಕೆಟ್ಗಳನ್ನ ಇಶ್ಯೂ ಮಾಡಾಗಿದೆ. ಅಡ್ವಾನ್ಸ್ಗಳನ್ನು ಥಿಯೇಟ್ರ್ ಮಾಲೀಕರುಗಳು ನಿರ್ಮಾಪಕನಿಗೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಪ್ರದರ್ಶಕರ ಬಗ್ಗೆ ಚಿಂತನೆ ಏನು, ಇದ್ರ ಆಗುವಗಳ ಬಗ್ಗೆ, ಅದು ಅದೇ ಆ ಆರೋಗ್ಯದ ಬಗ್ಗೆ ಮಾಹಿತಿಗಳ ಕೊರತೆ ಇರೋದ್ರಿಂದ. ಯಾಕಂದ್ರೆ ನಮ್ಮ ಮುಂದಿನ ಸಿನಿಮಾಗಳಿಗೆ ಮಾತಾಡ್ತಲ್ಲ, ನಾವು ಮುಂದೆ ಕೋಟಿಗೊಬ್ಬ ಇದೆ, ಇನ್ನು ಸಲಗಾ ಇದೆ, ಇನ್ಯಾವ ಮೂರು ಸಿನಿಮಾಗಳಿಗೆ ಅವರು ಪಡೆದು ದೇವ್ ಟೇಕ್ ಡಿಸಿಷನ್ ಅವರು ಡಿಸಿಷನ್. ಬಟ್ ಇವತ್ತಿನ ಡಿಸಿಷನ್ ಪ್ರಕಾರ ನಾವು ಚಿಂತನೆ ಮಾಡಬೇಕಾಗಿತ್ತು. ನಾಟ್ ಓನ್ಲಿ ಈಗ ಪಡೆದರು, ನಾಳೆ ಪ್ರದರ್ಶಕರು ಬೇಕಾಷ್ಟು ಅಮೌಂಟ್ ಅಡ್ವಾನ್ಸ್ ಕೊಟ್ಟಿರ್ತಾರೆ. ಅದು ಏನೇನು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನಮ್ಗೆ ಗೊತ್ತಿರಲ್ಲ, ಅವ್ರ ಬಗ್ಗೆ ಚಿಂತನೆ ಏನು. ಅದು ಅದು ಸರ್ ಪ್ರೀ ಪ್ಲ್ಯಾನ್ ಅವ್ರು ಗೊತ್ತಿಲ್ಲ ಸರ್, ಇದು ಮುಂದೆ ಸರ್ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಸರ್ ನಾನು ಹೇಳಿದ್ರು ಸರ್ ನನಗೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಐ ಆಮ್ ನಾಟ್ ಟಾಕಿಂಗ್ ಟು ಎನಿ ಬ್ಲೇಮಿಂಗ್ ಎನಿಬಡಿ ಸರ್. ಅದು ಆರೋಗ್ಯದ ಗಮನ ಅಷ್ಟಿಲ್ಲ, ನಮ್ಮ ಡಾಕ್ಟರ್ ಸುಧಾಕರ್ ಹೇಳಿದ್ದೆ, ಅದು ಅರ್ಥ ಮಾಡ್ಕೊಂಡು ಅಷ್ಟೇ. ಆರೋಗ್ಯ ದೃಷ್ಟಿಯಿಂದ ಹೇಳಿದ್ದು ನಾನು, ಅವರು ದೇಶದ ರಾಜ್ಯ ಜನತೆ ಆರೋಗ್ಯ ಚಿಂತೆ ಮಾಡಿದ್ರು. ನಿರ್ಮಾಪಕರ ಸಂಘದ ನಿರ್ಮಾಪಕರ ಚಿಂತನೆ ಬಗ್ಗೆ ಆರೋಗ್ಯದ ಕಾಳಜಿ ಇಲ್ಲ, ಅದು ಪ್ರೀ ಪ್ಲ್ಯಾನ್ ಇರಬಂದು ಅವ್ರ ಬಗ್ಗೆ ಹೇಳಿದ್ವಿ. ನಾವು ಸರ್ಕಾರಕ್ಕೆ ಬ್ಲೇಮ್ ಮಾಡ್ತಲ್ಲ, ಸರ್ಕಾರದ ಕಾನೂನು ಪರಿಪಾಲನೆ ಮಾಡೋದು ಆದ್ಯ ಕರ್ತವ್ಯ, ಇದು ಫಂಡಮೆಂಟಲ್ ಡ್ಯೂಟಿ, ನಾವು ಮಾಡಲೇಬೇಕು, ಮಾಡೇ ಮಾಡ್ತೀವಿ. ನಾವು ಸರ್ಕಾರಕ್ಕೆ ಮನವಿ ಮಾಡುವಂಥ ಕೆಲಸ ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಮನವಿ ಮಾಡಿ ಇದನ್ನು ಕೂಲಂಕುಷವಾಗಿ ಆಗುವಗಳು ಚರ್ಚೆ ಮಾಡಿ ಕೇಳ್ಕೊಂತೀವಿ ಅಷ್ಟೇ. ಮಾಡಬೇಕಾಗಿತ್ತು, ಮಾಡಿಲ್ಲ.